ಹಲೋ, ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ದಿನ ನಾವು ಸಮಾನಾರ್ಥಕ ಪದಗಳನ್ನು ತಿಳಿದುಕೊಳ್ತಾ ಹೋಗೋಣ. ಇದು GPSTR ಎಕ್ಸಾಮ್ಸ್, ಹಾಗೆ HSTR ಎಕ್ಸಾಮ್ಸ್, ಹಾಗೆಯೇ STA, FTA ಇನ್ನಿತರ ಎಲ್ಲ ಪರೀಕ್ಷೆಗಳಿಗೂ ಕೂಡ ಅತ್ಯಂತ ಅನುಕೂಲಕರವಾದಂತಹ ಒಂದು ವಿಡಿಯೋ. ಹಾಗಾದರೆ ಇಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರೋಂತಹ ಸಮಾನಾರ್ಥಕ ಪದಗಳು ಸಂಪೂರ್ಣವಾಗಿ 8, 9, 10 ತರಗತಿಗಳ ಕನ್ನಡ ಭಾಷಾ ಒಂದು ಪುಸ್ತಕದ ಆಧಾರಿತವಾಗಿ ಅಲ್ಲಿ ಕೊಟ್ಟಂತಹ ಅಷ್ಟೂ ಒಂದು ಸಮಾನಾರ್ಥಕ ಪದಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತೀಕರಣ ಕೊಡ್ತಾ ಇದ್ದೀನಿ. ಹಾಗಾದರೆ ಇದುವರೆಗೂ ಕೂಡ ನಮ್ಮ ಲರ್ನ್ ವಿತ್ ಛಾಯಾ ಮ್ಯಾಮ್ ಚಾನಲ್ಗೆ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಆಗದೇ ಇದ್ದಿದ್ದರೆ ದಯವಿಟ್ಟು ವಿಥೌಟ್ ಎನಿ ಕಾಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಪಕ್ಕದಲ್ಲೇ ಕಾಣ್ತಕ್ಕಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರಿ ಅಂತಂದರೆ ಫಟಾಫಟ್ ನಾನು ಮಾಡೋವಂಥ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ಹಾಗೆಯೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೂಡ ಹಾಕಿರ್ತೀನಿ. ಟೆಲಿಗ್ರಾಮನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಓಕೆ ಗಾಯ್ಸ್, ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ. ಮೊದಲನೇದಾಗಿ ಅನಿರ್ವಚನೀಯ ಅಂತ ಇದೆ. ಈ ಥರ ನಮಗೆ ಹಳೆಗನ್ನಡದ ಪದಗಳನ್ನು ಕೂಡ ಕೇಳುವಂಥ ಸಾಧ್ಯತೆ ಇರುತ್ತೆ. ಹಾಗಾದರೆ ಈ ಸಮಾನಾರ್ಥಕ ಪದಗಳು ಎಷ್ಟು ಅಂಕಗಳಿಗೆ ಬರಬಹುದು ಅಂತ ನೀವು ನನ್ನನ್ನು ಕೇಳಿದಾಗ ಸುಮಾರು 6 ಅಂಕಗಳಿಗೆ. ನೋಡಿ, ಸಾಮಾನ್ಯ ಕನ್ನಡದಲ್ಲಿ 1 ಅಂಕಕ್ಕೆ ಬಂತು ಅಂತಂದರೆ ಇಲ್ಲಿ 5 ಅಂಕಗಳಿಗೆ ನಿಮಗೆ ಕೇಳ್ಬೋದು ಭಾಷಾ ಸಾಮರ್ಥ್ಯದಲ್ಲಿ. ಸೊ ಅನಿರ್ವಚನೀಯ ಅಂದ್ರೇನು? ಮಾತಲ್ಲಿ ವರ್ಣಿಸಲು ಸಾಧ್ಯವಾಗದೇ ಇರೋವಂಥದ್ದು, ಅದನ್ನು ಅನಿರ್ವಚನೀಯ ಅಂತ ಹೇಳ್ತೀವಿ. ಉದಾತ್ತ ಅಂದ್ರೇನಿಲ್ಲಿ? ಉನ್ನತ ಮಟ್ಟದ್ದು. ಕೆಲವೊಂದು ಸಣ್ಣ ಸಣ್ಣ ಪದಗಳು ಕೂಡ ನಮ್ಗೆ ಏನಾಗುತ್ತೆ ಅಂತಂದರೆ ಎಕ್ಸಾಮ್ಸಲ್ಲಿ ನೆನಪಿಗೆ ಬರೋದೇ ಇಲ್ಲ. ಉದಾತ್ತ ಅಂತ ಕೊಟ್ಟಿರ್ತಾರೆ, ಇದಕ್ಕೆ ಧಾರಾಳ ಅಂತಲೂ ಅನ್ಬೋದು, ಉನ್ನತ ಅಂತಲೂ ಕೂಡ ಹೇಳ್ಬೋದು ಅಲ್ವಾ? ಹಾಗಾಗಿ ಒಂದಲ್ಲ ಎರಡು ಪದಗಳನ್ನು ಚೆನ್ನಾಗಿ ನೆನಪಿನಲ್ಲಿಟ್ಕೊಂಡು ಎಕ್ಸಾಮ್ನಲ್ಲಿ ಎಂಗೇಜ್ ಮಾಡ್ತಾ ಹೋಗಿ. ಮೌಲ್ವಿ, ನಿಮಗೆ ಗೊತ್ತೇ ಇದೆ, ಮುಸ್ಲಿಂ ಗುರುಗಳನ್ನು ಮೌಲ್ವಿ ಅಂತ ಕರಿತಾ ಇದ್ದೀವಿ. ರಸಹೀನ ಅಂತಂದರೆ ಏನಿಲ್ಲಿ? ಸತ್ವಹೀನವಾಗಿರುವಂಥದ್ದು. ಓಕೆ, ಅರ್ಥ ಆಯಿತಾ? ಕಡುಪಿನ ಬಣ್ಣ ಅಂದರೆ ದಟ್ಟವಾದ ಬಣ್ಣ ಅಥವಾ ರಂಗಾದ ಬಣ್ಣಕ್ಕೆ ನಾವು ಕಡುಪಿನ ಬಣ್ಣ ಹಳೆಗನ್ನಡದಲ್ಲಿ ಹೇಳ್ತೀವಿ. ನವರಂಗ, ನವರಂಗ ಅಂತಂದರೆ ದೇವಾಲಯದ ಸಭಾಮಂಟಪವನ್ನು ನವರಂಗ ಅಂತ ಕರಿತಾ ಇದ್ದೀವಿ. ಸಾಮಾನ್ಯವಾಗಿ ಉಸುಬನ್ನು ಯಥೇಚ್ಛವಾಗಿ ಕೇಳೋವಂಥ ಸಾಧ್ಯತೆ ಇರುತ್ತೆ. ಎಲ್ಲರೂ ಕೂಡ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ನಲ್ಲಿ ಬಂದರೂ ಬರ್ಬೋದು. ಮರಳು, ಮತ್ತು ಇದ್ದ ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ ಉಸುಕು, ಎರಡೂ ರೀತಿಯಲ್ಲಿ ನಾವಿದನ್ನ ಕರಿಬಹುದು. ದೇಶೀಯ ಅಂತಂದರೆ ಏನಿಲ್ಲಿ? ದೇಶದ ಒಳಗಿನ ಅಲ್ವಾ. ಮುಂಡಾಸು, ಇದನ್ನ ನೋಡಿ, ಕಳೆದ ಸಲ ನಿಮಗೆ ಕೇಳಿದರೆ ಇದು ಕೂಡ 8, 9, 10 ತರಗತಿಯ ಪುಸ್ತಕದಲ್ಲಿ ಆಯ್ಕೆ ಮಾಡಿಕೊಂಡಂಥದ್ದು. ಓಕೆ, ಮುಂಡಾಸು ಅಂದ್ರೇನು? ಪೇಟ ಅಥವಾ ತಲೆಯುಡಿಗೆ ಅಂತ ಹೇಳ್ತಾ ಇದ್ದೀವಿ. ಚೆನ್ನಾಗಿ ನೆನ್ಪಿಟ್ಕೊಳ್ರಿ, ಯಾಕಂದರೆ ನೀವು 8th, 9th, 10th ಅಷ್ಟು ಸಮಾನಾರ್ಥಕ ಪದಗಳನ್ನು ನೀವು ಚೆನ್ನಾಗಿ ತಿಳ್ಕೊಂಡಿದ್ದೆ ಆದಲ್ಲಿ 6 ಅಂಕಗಳನ್ನು ನೀವು ಕಣ್ಣು ಮುಚ್ಚಿ ಇಲ್ಲಿ ಗಳಿಸ್ಬಹುದು. ವಾಸ್ತು ಅಂತಂದರೆ ಕಟ್ಟಡ ನಿರ್ಮಾಣ ಶಾಸ್ತ್ರಕ್ಕೆ ವಾಸ್ತು ಅಂತ ಕರೀತಾರೆ. ಮೇಲುದೆ ಅಂತಂದರೆ ಹೆಂಗಸರು ಮೈ ಮೇಲೆ ಹೊದೆಯುವಂತಹ ವಸ್ತ್ರ. ಹಾಲುಗಲ್ಲು ಅಂದರೆ ಅಮೃತ ಶಿಲೆ. ಹಾಗೆ ಅನುಮತಿ, ಸಾರಿ, ಇಲ್ಲಿ ಅನುಮತ ಆಗಿದೆ, ಇದು ಅನುಮತಿ ಅಂದರೆ ಸಮ್ಮತಿ, ಒಪ್ಪಿಗೆ ಅಂತ ನಾವಿಲ್ಲಿ ಗುರುತಿಸ್ಬೋದು. ಹಾಗೆ ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಸೊ ಇದೇ ಥರ ವಿಡಿಯೋಸ್ಗಳು ಬೇಕು ನಮಗೆ ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೆ ತಿಳಿಸಿ, ನಾನು ಸಾಧ್ಯವಾದಷ್ಟು ನಿಮ್ಮ ಎಕ್ಸಾಮ್ಸ್ಗೆ ಹೆಲ್ಪ್ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೇನೆ. ಈಶ್ವರ ಅಂದರೆ ಏನಿಲ್ಲಿ? ಒಡೆಯ. ಉಪಾರ್ಜಿಸು ಅಂದರೆ ಏನಿಲ್ಲಿ? ಸಂಪಾದಿಸು ಎಂಬ ಅರ್ಥ ಬರುತ್ತೆ. ಕಟ್ಟಳೆಗಳು ಅಂತ ಬರುತ್ತೆ. ಕಟ್ಟಳೆ ಅಂತಂದರೆ ಏನಿಲ್ಲಿ? ನೀತಿ ನಿಯಮಗಳು. ಕೀಲಕ ಸಂವತ್ಸರ ಅಂತಂದರೆ ಪ್ರಭಾವಾದಿ 60 ಸಂವತ್ಸರಗಳಲ್ಲಿ ಒಂದು ಅಂತ. ಈ ಥರದ್ದೇನು ಕೇಳಲ್ಲ ನಿಮಗೆ ಯಥೇಚ್ಛವಾಗಿ, ಆದರೂ ನಿಮಗೆ ನಾನು ಕೊಟ್ಟಿದ್ದೀನಿ. ಈ ಥರ ನೀವು ಇದರಲ್ಲಿ ಅಂದರೆ ಕ್ಯಾಲೆಂಡರ್ಗಳಲ್ಲೆಲ್ಲ ಕೊಟ್ಟಿರ್ತಾರೆ, ಶುದ್ಧ ಅಥವಾ ಶುಕ್ಲ ಪಕ್ಷ ಅಂತಲೂ ಕೂಡ ಹೇಳ್ಬೋದು. ಚಂದ್ರಾರ್ಕಸ್ಥಾಯಿ ಅಂತಂದರೆ ಸೂರ್ಯಚಂದ್ರರು ಇರುವ ತನಕ ಸ್ಥಿರವಾಗಿರುವಂಥದ್ದು ಚಂದ್ರಾರ್ಕ ಸ್ಥಾಯಿ ಅಂತ ಹೇಳ್ತೀವಿ. ಚರಣ ಅಂದರೆ ಈ ಥರ ಕೇಳ್ಬೋದು ನೋಡಿ, ಅಂಬುಜ ಕೇಳಿದರೆ ಚರಣ ಕೇಳಬಹುದು. ಚರಣ ಅಂದರೆ ನೀಲಿ ಪಾದ, ನಿಮ್ಮ ಚರಣಕ್ಕೆ ಅಂತ ಹೇಳ್ತೀವಿ. ಅಂಬುಜ ಅಂತಂದರೆ ತಾವರೆ ಅಂತ ಅರ್ಥ. ಜಾಂಬವ ಕುಲ, ನಿಮಗೆ ಗೊತ್ತಿದೆ ಜಾಂಬವಂತ
ಜಾಂಬವತಿ ಬಗ್ಗೆ ನೀವೆಲ್ಲರೂ ಕೂಡ ಅದರ ಹಾಡನ್ನೇ ಕೇಳಿಬಿಟ್ಟಿದ್ದೀರ. ಹಾಗಾದರೆ ಜಾಂಬವ ಕುಲ ಅಂತಂದರೆ ಕರಡಿ ಗುರುತಿನ ಧ್ವಜವುಳ್ಳಂತಹ ದೊರೆಯ ಕುಲದವರು ಅಥವಾ ಆಜಾನುಬಾಹುಗಳು ಅಂತಲೂ ಕೂಡ ಕರಿಬೋದು. ಇನ್ನು ತಿರಿಕುಲ ಅಂತ ಇದೆ. ತಿರಿಕುಲ ಅಂತಂದರೆ ಅಲೆಮಾರಿಗಳನ್ನು ನಾವೇನಂತ ಕರಿಬಹುದು, ತಿರುಕುಲ ಅಂತೇಳಿ ಕರಿತಾ ಇದ್ದೀವಿ. ಹಾಗೆ ತಿರುಪಣಿ ತಿರುವಿಡಿ ತಣ್ಣೀರವರು, ಇದು ಎಲ್ಲ ಹಳೆಗನ್ನಡ. ರಾಟೆ ತಿರುಗಿಸಿ ನೀರು ಹರಿಸುವವರು. ಓಕೆ, ಬಡವ ಅಂತಂದರೆ ಹೆಣ್ಣು ಕುದುರೆ. ನೋಡಿ, ಇದು ಭಾಳ ಇಂಪಾರ್ಟೆಂಟು. ಬಡವ, ಈ ಬಡವ ಬೇರೆ, ಇದನ್ನೇ ನಾವು ಕೆಳಗಿಳಿಸಿದರೆ, ಇದನ್ನ ಹೆಣ್ಣು ಕುದುರೆ ಅಂತ ಹೇಳ್ತೀವಿ. ಬಡವ ಅಂದರೆ ಏನಿಲ್ಲಿ, ಹೆಣ್ಣು ಕುದುರೆ. ಹಾಗೆಯೇ ಕೃತಜ್ಞ, ನಾನು ಕಳೆದ ಬಾರಿ ಕೂಡ ಹೇಳಿದೆ ನಿಮಗೆ, ಈ ಕೃತಜ್ಞ ಏನಾದರೂ ಬಂತು ಅಂತಂದರೆ ಇದು ನಾವು ಕೃತಜ್ಞತೆ ಸಲ್ಲಿಸೋದು. ಅಥವಾ ಇನ್ನೊಂದು ಕೃತಜ್ಞ ಬಂತು ಅಂತಂದರೆ ಅದು ಕೆಟ್ಟವನು ಅಂತ ಅರ್ಥ ಆಗುತ್ತೆ. ಕೃತಜ್ಞ, ಈ ಥರ ಕೃತಜ್ಞ ಬಂದರೆ ಬೇರೆ ಅರ್ಥ, ಆ ಕೃತಜ್ಞ ಬಂದರೆ ಬೇರೆ ಅರ್ಥ. ಪಾಷಂಡ ಅಂತಂದರೆ ಏನಿಲ್ಲಿ, ಸಂಪ್ರದಾಯ ವಿರೋಧಿಸುವವನು. ನಾಸ್ತಿಕ ಅಂತ ನೆನ್ಪಿಟ್ಕೊಳ್ರಿ, ಪಾಷಂಡ ಅಂದರೆ ಏನಿಲ್ಲಿ, ನಾಸ್ತಿಕ. ಬಡವಾ ಮುಖಾಗ್ನಿ ಅಂದರೆ ಸಮುದ್ರದೊಳಗೆ ಕುದುರೆಯ ಮುಖದಿಂದ ಹೊರಟಂತಹ ಬೆಂಕಿ. ಬಸ್ತಿ ಈ ಥರ ಕೇಳ್ತಾರೆ. ಬಸ್ತಿ ಅಂದರೆ ಏನಿಲ್ಲಿ, ಬಸದಿ. ಬಹೆವು ಅಂದರೆ ಬರುತ್ತೇವೆ. ಭಿನ್ನಹ ಅಂದರೆ ವಿಜ್ಞಾಪನೆ. ಹೀಗೆ ಬೃಹ ಅಂತಂದರೆ ಬೃಹಸ್ಪತಿ ವಾರ ಅಂತ ಅರ್ಥ ಆಗುತ್ತೆ. ನಾಡು, ನಾಡು ಅಂದರೆ ಏನಿಲ್ಲಿ, ರಾಜ್ಯದ ಒಂದು ಭಾಗ. ಬೋವಕ್ಕಳು, ಬೋವಕ್ಕಳು ಅಂತಂದರೆ ಮಲೆನಾಡು ಪ್ರದೇಶದಲ್ಲಿ ಹೆಚ್ಚಾಗಿ ವಾಸಿಸ್ತಕ್ಕಂತಹ ಒಂದು ವರ್ಗದ ಜನರನ್ನು ಬೋವಕ್ಕಳು ಅಂತ ಕರೀತಾರೆ. ಭವ್ಯ ಜನಂಗಳಂದರೆ ಜೈನ ಧರ್ಮೀಯರು. ಮೋಸ್ಟಿಕ ಅಂದರೆ ಅಕ್ಕಸಾಲಿಗ, ನೆನ್ಪಿಟ್ಕೋಬೇಕು. ಯಾಕೆ ಅಂತಂದರೆ ಎಕ್ಸಾಮ್ನಲ್ಲಿ ನಿಮಗೆ ಈ ಒಂಚೂರು ಹಳೆಗನ್ನಡ ಅಥವಾ ಹೊಸಗನ್ನಡದ ಬಗ್ಗೆ ಒಂಚೂರು ಮಾಹಿತಿ ಇಲ್ಲದೇ ಇದ್ದರೆ ಫೇಲ್ಯೂರ್ ಆಗೋವಂಥ ಸಾಧ್ಯತೆ ಇರುತ್ತೆ. ಒಂದು ಅಂಕ ಎರಡು ಅಂಕಗಳು ಹೋಗುವಂಥ ಸಾಧ್ಯತೆ ಇರುತ್ತೆ. ಯತಿ ಅಂದರೆ ಏನಿಲ್ಲಿ, ಇಂದ್ರಿಯ ನಿಗ್ರಹವನ್ನು ಮಾಡಿದಂಥವನು, ಯೋಗಿ ಅಂತ ಹೇಳ್ಬೋದು. ಸಿಂಪಲ್ಲಾಗಿ ನೀವು ಯೋಗಿ ಅಂತಲೂ ಕೂಡ ಬರೀಬಹುದು. ವಿಜಯತೆ ಅಂದರೆ ಗೆಲುವಾಗಲಿ. ಸಕಳ ಅಥವಾ ಸಕಲ ಅಂತ ಹೇಳ್ತೀವಿ, ಎಲ್ಲ ಅಂತ ಅರ್ಥ. ಸಮಯ ಅಂದರೆ ಒಂದು ನಿರ್ದಿಷ್ಟ ಸಿದ್ಧಾಂತವನ್ನು ಅನುಸರಿಸುವವನು. ಸೋದೆ ಇದನ್ನು ಒಂದು, ಇದು ತದ್ಭವ ರೂಪ. ಇದು ಸುಧೆ ಅನ್ನೋದು ತತ್ಸಮ ರೂಪ. ಅಥವಾ ಇದಕ್ಕೆ ನಾವು ಅರ್ಥವನ್ನು ಹುಡುಕೋದಾದರೆ ಅಮೃತ ಅಂತ ಹೇಳ್ತೀವಿ. ಸೊದೆ ಅಂದರೆ ಏನಿಲ್ಲಿ, ಅಮೃತ. ಸುಧೆ ಅಂತ ಕೊಟ್ಟರೂ ಕೂಡ ನೀವು ಅಮೃತ ಅಂತ ಬರೀರಿ, ಅಂದರೆ ಬಿಳಿಯ ಬಣ್ಣದ್ದು ಅಂತ. ಸೊದೆಯ ನಿಕ್ಕುವುದು ಅಂದರೆ ಜೀರ್ಣೋದ್ಧಾರ ಮಾಡುವಂಥದ್ದು. ಈಗ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತಂದರೆ ಅದರ ಜೀರ್ಣೋದ್ಧಾರ ಕಾರ್ಯ ಆಗಬೇಕು ಅಂತ ಹೇಳ್ತೀವಿ. ಗ್ರಹಣ ಶಕ್ತಿ ಅಂದರೆ ಏನಿಲ್ಲಿ, ವಿಷಯವನ್ನು ತಿಳಿದುಕೊಳ್ತಕ್ಕಂತಹ ಸಾಮರ್ಥ್ಯ. ಇದನ್ನ ಅಕ್ವಸೇಷನ್ ಅಂತೇನು ಕೂಡ ಇಂಗ್ಲೀಷ್ನಲ್ಲೂ ಕರಿತೀವಿ. ಏನಂತ ಕರಿತೀವಿ, ಅಕ್ವಸೇಷನ್. ಓಕೆ, ಅಕ್ವಸೇಷನ್ ಅಂತಲೂ ಕೂಡ ಹೇಳ್ತೀವಿ. ಅಮರ ಅಂದರೆ ಇಲ್ಲಿ ಶಾಶ್ವತ. ಅನುಪಮ ಅಂತಂದರೆ ಎಣ್ಣೆ ಇಲ್ಲದ. ಬುನಾದಿ ಇದು ಕೂಡ ಕೇಳಿದರೆ ತಳಹದಿ ಅಥವಾ ಅಡಿಪಾಯ. ಬೆರಗು ಅಂದರೆ ಆಶ್ಚರ್ಯ, ನೆನ್ಪಿಟ್ಕೊಳ್ಳಿ, ಗೊತ್ತಿರುತ್ತೆ. ಭಾವೋದ್ರೇಕ ಅಂತಂದರೆ ಭಾವನಾ ಪರವಶತೆ. ಮೊಳಗು ಅಂದರೆ ಧ್ವನಿ ಮಾಡು. ಬೇಗೆ ಅಂದರೆ ಸಂಕಟ. ಸೊ ಈ ಥರ ಗೊತ್ತೇ ಆಗಲ್ಲ ನಮಗೆ. ಮಂತ್ರ ಮುಗ್ಧ ಅಂತಂದರೆ ಏನಿಲ್ಲಿ, ಮೌನ ಅಥವಾ ಆಶ್ಚರ್ಯಚಕಿತ ಅಂತ ಕೊಡ್ತಾ ಇದ್ದೀವಿ. ವ್ಯಾಪಕ ಅಂದರೆ ವಿಸ್ತಾರವಾದಂಥ ಪದ. ನೋಡಿ, ಕಿಸುರು ಅಂದರೆ ಗೊತ್ತೇ ಆಗಲ್ಲ ನಮಗೆ, ಅದಕ್ಕೆ ಕೆಂಪು ಬಣ್ಣ ಎಂಬ ಅರ್ಥ ಕೂಡ ಇಲ್ಲಿದೆ. ಕೊಪ್ಪರಿಗೆ ಚಿನ್ನ ಅಂತ ಹೇಳ್ತಾ ಇದ್ದೀವಿ, ಅಂದರೆ ಅಗಲವಾದ ಬಾಯಿಯುಳ್ಳಂತಹ ಲೋಹದ ಪಾತ್ರೆ. ಓಕೆ, ಗಾವುಂಡ ಈ ಥರನೂ ಕೂಡ ಕೆಲವೊಂದು ಎಕ್ಸಾಮಲ್ಲಿ ಕೇಳ್ತಾರೆ. ಗ್ರಾಮದ ಮುಖ್ಯಸ್ಥನನ್ನು ನಾವು ಗಾವುಂಡ ಅಂತ ಕರಿತಾ ಇದ್ದೀವಿ. ಚೈತ್ರ ಯಾತ್ರೆ ಅಂದರೆ ವಿಜಯ ಯಾತ್ರೆಯನ್ನು ಮಾಡುವಂಥದ್ದು. ದೈವದವರು ಅಂದರೆ ಊರಿನ ಹಿರಿಯರು ಅಥವಾ ಕುಲದಲ್ಲಿ ಇರ್ತಕ್ಕಂಥ ಹಿರಿಯರು. ನೋಡಿ, ನಾನು ಈ ಒಂದು ಎರಡು ಮೂರು ಪಾರ್ಟಲ್ಲಿ ನಿಮಗೆ ಸಮಾನಾರ್ಥಕ ಪದಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಇದಿಷ್ಟು ನೀವು ಚೆನ್ನಾಗಿ ಓದ್ಕೊಂಡ್ರಿ ಅಂತಂದರೆ 100% ನೀವು ಅಲ್ಲಿ ಬರೋವಂಥ ಪ್ರಶ್ನೆಗೆ ನೀವು ಉತ್ತರವನ್ನು ಕೊಟ್ಟೇ ಕೊಡ್ತೀರ. ಜೊತೆಗೆ ನಾನು ಹೇಳಿದ ಹಾಗೇ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳನ್ನು ಕೂಡ ಜಾಯ್ನ್ ಆಗಿ ನಾನು ಲಿಂಕಲ್ಲಿ ಹಾಕಿರ್ತೀನಿ. ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ದಯವಿಟ್ಟು, ಯಾವುದೇ ಕಾಸ್ಟ್ ಇಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ಫಟಾಫಟ್ ನಾವು ಈ ಎಕ್ಸಾಮ್ ಮುಗಿಯೋದ್ರೊಳಗಾಗಿ ಒಂದು 50,000 ಸಬ್ಸ್ಕ್ರೈಬರ್ಸ್ ಅಂತೂ ಆಗಲೇಬೇಕು. ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕಾಗುತ್ತೆ.
ಪಟಾಫಟ್ ಅಂತ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆ, ಪಿತ್ರಾರ್ಜಿತ ಅಂದರೆ ನೀಲಿ ತಂದೆಯ ಆಸ್ತಿ, ವಂಶದ ಪೂರ್ವಿಕರು ಅರ್ಜಿಸಿದಂಥ ಸಂಪತ್ತು, ನಾವು ಅರ್ಜನೆ ಮಾಡಿದಂಥ ಸಂಪತ್ತು ಅಂದರೆ ದುಡಿದಂಥ ಆಸ್ತಿ. ಪೂರ್ವಿಕರು ಅಂತಂದರೆ ವಂಶದ ಹಿಂದಿನ ವ್ಯಕ್ತಿ ಅಥವಾ ಅವರನ್ನು ಪೂರ್ವಜರು ಅಂತ ಹೇಳ್ತಾ ಇದ್ದೀವಿ. ಪ್ರವರ್ಧಮಾನ ಅಂದರೆ ಅಭಿವೃದ್ಧಿ ಹೊಂದುವುದು. ಮುಂಡಾಸು ರುಮಾಲು ಅಥವಾ ತಲೆಯುಡುಗೆ. ಏಕಾತನತೆ ಅಂದರೆ ಒಂದೇ ರೀತಿಯ. ಕಾಳಗ ಅದಕ್ಕೆ ಯುದ್ಧ ಅಂತ ಹೇಳ್ತೀವಿ. ಗಿರಕಿ ಅಂದರೆ ತಿರುಗು. ಗೊಂಡೆವ ಅಂದರೆ ಬಣ್ಣ ಬಣ್ಣದ ದಾರದ ಗೊಂಚಲು ಅಂತ ಹೇಳ್ತೀವಿ. ಚಕ್ರಮಂಡಿ ಅಂದರೆ ಯಕ್ಷಗಾನ ನೃತ್ಯದ ಒಂದು ಹೆಜ್ಜೆ. ಚಂಡೆ ಅಂತಂದರೆ ಚರ್ಮವಾದ್ಯ. ದೀವಟಿಗೆ, ದೀವಟಿಗೆ ಅಂದರೆ ಏನಿಲ್ಲಿ ಪಂಜು, ನೆನ್ಪಿಟ್ಕೊಳ್ರಿ, ದೀವಟಿಗೆ ಅಂತಂದರೆ ಪಂಜು ಅಂತ ಅರ್ಥ. ಕಥನ ಕವನ ಅಂತಂದರೆ ಹಾಡಿನ ಮೂಲಕ ಹೇಳುವಂತಹ ಒಂದು ಕತೆ. ಕುಬ್ಜೆ ಅಂದರೆ ಗೂನು ಬೆನ್ನಿನವಳು. ಗುಣಿ ಅಂದರೆ ಡೊಳ್ಳು ಬಾರಿಸುವಂತಹ ಮರದ ತುಂಡಿಗೆ ಇಲ್ಲಿ ಏನಂತ ಕರೀತಾರೆ, ಗುಣಿ ಅಂತ ಹೇಳ್ತಾರೆ. ಚಾಪು ಅಂದರೆ ವರ್ಚಸ್ಸು. ಆತ ಚಾಪನೆ ಮುಡಿಸ್ಬಿಟ್ಟ ಅಂದರೆ ಆತ ವರ್ಚಸ್ಸು ಅಂತ ಅರ್ಥ ಕೊಡುತ್ತೆ. ನೇಪಥ್ಯ ಅಂದರೆ ಏನಿಲ್ಲಿ ತೆರೆಯ ಹಿಂಭಾಗ. ಮಂತ್ರಮುಗ್ಧ ಅಂದರೆ ಪರವಶನ ಆಗುವಂಥದ್ದು. ವಾಡಿಕೆ ಅಂದರೆ ರೂಢಿ. ವೈಖರಿ ಅಂದರೆ ರೀತಿ. ಹಾಸು ಹೊಕ್ಕಾಗು ಅಂತಂದರೆ ಆವರಿಸು. ಹೊನ್ನಾವಿಗೆ ಅಂತಂದರೆ ಚಿನ್ನದ ಪಾದುಕೆ. ಬಟ್ಟು ಅಂದರೆ ವೃತ್ತಾಕಾರದ. ರಾಳ ಅಂತಂದರೆ ಏನಿಲ್ಲಿ ಬೆಂಕಿಯ ಜ್ವಾಲೆಯನ್ನು ಹೆಚ್ಚಿಸಲು ಬಳಸ್ತಕ್ಕಂತಹ ಪುಡಿಯನ್ನು ರಾಳ ಅಂತೇಳಿ ಕರೀತಾರೆ. ಹಾಗೆಯೇ ಅಂಜಲಿ ಬದ್ಧ ಅಂತಂದರೆ ಇದೇನಪ್ಪ ಹೆಸರನ್ನ ಈ ರೀತಿ ಕೊಟ್ಬಿಟ್ಟಿದ್ದಾರೆ ಅಂತಲ್ಲ, ಅದು ಹಳೆಗನ್ನಡದಲ್ಲಿ ಇದೇ ಥರನೇ ಅರ್ಥ ಇರುವಂಥದ್ದು. ಅಂಜಲಿ ಬದ್ಧ ಅಂದರೆ ಕೈ ಮುಗಿದವ. ಉಕ್ಕಂದ ಅಂತಂದರೆ ಉತ್ಸಾಹ, ಹುರುಪು. ಉತ್ಥಾಟತನ ಅಂದರೆ ನಾಶಗೊಳಿಸೋಂಥದ್ದು. ಕೋಪಾರುಣ ನೇತ್ರ ಅಂದರೆ ಕೋಪದಿಂದ ಕೆಂಪಾದಂತಹ ಕಣ್ಣು. ಧೀರೋನ್ನತ ಅಂದರೆ ಹೆಚ್ಚು ಧೈರ್ಯಶಾಲಿ. ನಿತ್ಯಾಸ್ತಮಿತ ಲೋಚನ ಅಂತಂದರೆ ಕುರುಡ ಅಂತ ಹೇಳ್ತೀವಿ. ಪ್ರದೀಪ್ತ ಅಂದರೆ ಬೆಳಗುವನು. ರಿಪುಬಲ ಅಂದರೆ ಶತ್ರು ಸೈನ್ಯ. ಹಾಗೆ ನೋಡಿ, ಲಾಳ ಮುಂಡಿಗೆ ಅಂದರೆ ಬಾಗಿಲನ್ನು ಮುಚ್ಚಿ ಭದ್ರಪಡಿಸ್ತಕ್ಕಂತಹ ಸಾಧನವನ್ನು ಲಾಳ ಮುಂಡಿಗೆ ಅಂತ ಹೇಳ್ತೀವಿ. ಇರುಳುಗಾಳಗ ಅಂದರೆ ರಾತ್ರಿ ಮಾಡುವಂತಹ ಯುದ್ಧ. ಉತ್ಕಂಠತೆ ಅಂದರೆ ಉತ್ಸುಕತೆ. ಇದು ಒಂಚೂರು ನಮಗೆ ಗೊತ್ತಾಗಲ್ಲ. ಊರು ಅಂದರೆ ತೊಡೆ. ನೋಡಿ, ಇಲ್ಲಿ ಹಳೆಗನ್ನಡ ಪದದಲ್ಲಿ ತೊಡೆ ಅಂತ ಅರ್ಥ ಆಗುತ್ತೆ. ದೇದೀಪ್ಯ ಅಂತಂದರೆ ಪ್ರಕಾಶ. ಪಾರ್ಥಿವರು ಅಂದರೆ ರಾಜರು ಅಥವಾ ಪಾಂಡವರು. ಬಂಗಾರ. ಸೊ ನೋಡಿ, ಇಲ್ಲಿ ಬಂಗಾರ ಅಂತ ಇದೆ, ಇದಕ್ಕೆ ನಾವು ಬಂಗಾರ ಅಂತ ಹೇಳ್ಬೋದು. ಸಂಧ್ಯಾವಗಾಢ. ಸಂಧ್ಯಾವಗಾಢ ಅಂತಂದರೆ ಏನಿಲ್ಲಿ ಸೊ ಸಂಧ್ಯೆಯಲ್ಲಿ ಲೀನವಾದ ಅಂತ ಅರ್ಥ. ಹಾಗೆ ಸಂಭ್ರಮ ಅಂದರೆ ಉರುಪು ಅಥವಾ ಉತ್ಸಾಹ, ಸಡಗರ. ಅರಸು ಅಂದರೆ ಹುಡುಕು. ಅದುಹು ಅಂದರೆ ಸಂಶಯ ಪಡು. ಆಪಾದ ಮಸ್ತಕ ಪರಂತರ ಅಂದರೆ ಪಾದದಿಂದ ತಲೆವರೆಗೂ ಅಂತ ಅರ್ಥ ಆಗುತ್ತೆ. ಅನುವಾಗು ಅಂದರೆ ಸಿದ್ಧನಾಗು. ಅಪರಿಮಿತ ಅಂತಂದರೆ ಪರಿಮಿತವಲ್ಲದ ಅಥವಾ ಮಿತಿ ಇಲ್ಲದಂತ ಅರ್ಥ ಕೊಡುತ್ತೆ. ಈಯದೆ ಅಂದರೆ ಬಿಡದೆ. ತೊವಲ್ ಅಂದರೆ ಚರ್ಮ. ಈ ಸ್ವಲ್ಪ ಇವೇನಿದ್ದಾವೆ ಅಂದರೆ ಹಳೆಗನ್ನಡ ಪದಗಳನ್ನು ಕೂಡ ಕೊಟ್ಟಿದ್ದೀನಿ ನಾನು. ಅವಂದೀರ್ ಅಂದರೆ ಅವರು ಎಂಬ ಅರ್ಥವನ್ನು ಕೊಡುತ್ತೆ. ಆವು ಅಂದರೆ ನಾವು. ಯೈತಂದು ಅಂದರೆ ಬಂದು ಎಂಬ ಅರ್ಥವನ್ನು ಕೊಡುತ್ತೆ. ಹಾಗೆಯೇ ಉದ್ದೂಳಿಸು ಅಂತಂದರೆ ಲೇಪಿಸು. ಎಳಸೀರ್ಪು ಅಂತಂದರೆ ಸುತ್ತುವರೆದಿರ್ತಕ್ಕಂಥದ್ದು. ಓರ್ವನೆ ಅಂದರೆ ಒಬ್ಬನೇ ಎಂಬ ಅರ್ಥವನ್ನು ಇದು ಕೊಡುತ್ತೆ. ಐಸಕ್ಕೆ ಅಂತಂದರೆ ಅಷ್ಟಕ್ಕೆ, ಅಷ್ಟು ಹೊತ್ತಿಗೆ. ಕಾರಣಿಕ ಅಂತಂದರೆ ಅಸಾಧಾರಣ ಪುರುಷನಿಗೆ ಕಾರಣಿಕ ಅಂತ ಕರಿತಾ ಇದ್ದೀವಿ. ಹಾಗೆ ಕಮಲಜ ಅಂತಂದರೆ ಬ್ರಹ್ಮ. ಕಟ್ವಾಂಗ ಅಂತಂದರೆ ತುದಿಯಲ್ಲಿ ತಲೆಬುರುಡೆಯುಳ್ಳಂತಹ ಶಿವನ ಗದೆ. ಇರೆ ಅಂತಂದರೆ ಇರಲು ಎಂಬ ಅರ್ಥವನ್ನು ಕೊಡುತ್ತೆ. ಆಲ್ಮೋಸ್ಟ್ ಇಲ್ಲಿ ಏನಿದ್ದೇವೆ ಅಂತಂದರೆ ಎಲ್ಲ ಹಳೆಗನ್ನಡ ಪದಗಳನ್ನೇ ನಾನಿಲ್ಲಿ ಕೊಟ್ಟಿರೋವಂಥದ್ದು. ಎಲ್ಲವೂ ಅಂತಲ್ಲ, ಮತ್ತೆ ಹೋಗ್ತಾ ಹೋಗ್ತಾ ನಿಮಗೇನಾಗುತ್ತೆ ಕನ್ನಡ ಪದಗಳು ಕೂಡ ಬರುತ್ತೆ. ನೋಡಿ, ಇಲ್ಲಿಂದ ನಾನು ಯಾವುದ್ಯಾವ್ದು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿದ್ದೀನೋ ಅಲ್ಲಿಯಿಂದ ನಿಮಗೇನು ಮಾಡ್ತೀನಿ ಹೇಳ್ತಾ ಹೋಗ್ತೀನಿ. ಓಕೆ, ವಸುಧೆ ಅಂದರೆ ಭೂಮಿ. ಇದನ್ನು ಭಾಳ ಸಲ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಮತ್ಸ್ಯ ಮಂಡಲ ಅಂತಂದರೆ ಭೂಲೋಕ ಅಂತ ಕೊಡ್ತಾರೆ. ಹಾಗೆ ಶುಕ ಅಂದರೆ ಗಿಳಿ ಅಂತ ನೋಡಿ ನೆನ್ಪಿಟ್ಕೊಳ್ಳಿ. ಹೆಮ್ಮೆಯಿಸು ಅಂದರೆ ಮೈಮರೆ ಅಥವಾ ಮೂರ್ಛೆ ಹೋಗು ಅಂತ ಅರ್ಥ ಆಗುತ್ತೆ.
ತೀವ್ರ ಅಂದರೆ ಹರಿತ ಅಥವಾ ರಭಸ. ಕಲಕಂಠ ಅಂತ ಕೊಡ್ತಾರೆ. ಕಲಕಂಠ ಅಂದರೆ ಏನಿಲ್ಲಿ, ಇಂಪಾದಂತಹ ಧ್ವನಿ. ಹಾಗೆ ಮಸಗು ಅಂದರೆ ಹರಡೋವಂಥದ್ದು. ಪಾದತಳ ಅಂತಂದರೆ ಕಾಲಿನ ಕೆಳಗೆ, ಅಂದರೆ ಪಾದತಳ ಅಂತ ಇರುತ್ತೆ. ನಭ ಅಂದರೆ ಕೂಡ ಇಲ್ಲಿ ಆಕಾಶ. ಹಾಗೆಯೇ ಲೋಕಾಂತ ಅಂತಂದರೆ ಲೋಕಗಳನ್ನು ಮೀರಿದ. ತೆರೆ ಅಂದರೆ ತರಂಗ, ಅಲೆಗಳು. ಓಕೆ, ಮಾರ್ದನಿ ಅಂದರೆ ಪ್ರತಿಧ್ವನಿ. ಬೆನ್ನಟ್ಟು ಅಂತಂದರೆ ಏನರ್ಥ ಆಗುತ್ತೆ, ಇಲ್ಲಿ ಓಡಿಸಿಕೊಂಡು ಹೋಗು ಎಂಬ ಅರ್ಥ ಆಗುತ್ತೆ. ಹಾಗೆಯೇ ಮುಸುಕು ಅಂದರೆ ಆವರಿಸು, ಸುತ್ತುವರಿ, ಮುಸುಕು ಹಾಕೊಂಡ್ಬಿಟ್ಟಿದೆ ಅಂತ. ಹಿಮಾದ್ರಿ ಅಂದರೆ ಹಿಮ ಪರ್ವತ. ವ್ಯಾಮೋಹ ಇದನ್ನು ಕೂಡ ಕೇಳ್ಬೋದು, ಅತಿಯಾದಂತಹ ಪ್ರೀತಿಯನ್ನು ತೋರುವಂಥದ್ದು. ಹೊದರು ಅಂದರೆ ಮೊದೆ, ಮೊಟರೆ ಅಂತ ಅರ್ಥ ಆಗುತ್ತೆ. ವಾತ್ಸಲ್ಯ ಅಕ್ಕರೆ ಮಮತೆ. ಸಿದ್ಧಿ ಫಲಕಾರಿ ಪ್ರಾಪ್ತವಾಗು ಅಂತ ಹೇಳ್ತೀವಿ. ಅಳವೆ ಅಂದರೆ ಇಲ್ಲಿ ಸಾಧ್ಯವೇ ಎಂಬ ಅರ್ಥ ಆಗುತ್ತೆ. ಆದಿ ಅಂದರೆ ಮೊದಲು, ಅಂತ್ಯ ಅಂದರೆ ಕೊನೆ. ಓಕೆ, ಐದಿ ಅಂದರೆ ಬಂದು, ಓಲಗ ಅಂತಂದರೆ ರಾಜಸಭೆ ಅಥವಾ ದರ್ಬಾರು. ಇವೆಲ್ಲವೂ ಕೂಡ ಮತ್ತೆ ಹಳೆಗನ್ನಡದ ಪದಗಳನ್ನು ನಾವಿಲ್ಲಿ ನೋಡ್ಬೋದು. ಹಾಗೆಯೇ ಇವು ಹಳೆಗನ್ನಡ ಪದಗಳು ಅಂತಲೂ ಕೂಡ ನಾವೇನು ಮಾಡಬಾರ್ದು, ಇಲ್ಲಿ ನಾವು ನೆಗ್ಲೆಕ್ಟ್ ಮಾಡೋವಂಥ ಅಂಶ ಇರೋದಿಲ್ಲ. ಸೊ ಯಾಕೆ ಅಂತಂದರೆ ಎಕ್ಸಾಮ್ಸ್ನಲ್ಲಿ ಯಾವ ರೀತಿ ಬೇಕಾದರೂ ಅವ್ರು ಕೇಳೋವಂಥ ಸಾಧ್ಯತೆ ಇರುತ್ತೆ. ಸೊ ಏನಪ್ಪ, ಇವತ್ತಿನ ಕ್ಲಾಸ್ ಇದಾಗಿತ್ತು. ಸೊ ನಿಮಗೆಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನೀವು ಸಮಾನಾರ್ಥಕ ಪದಗಳನ್ನು ಚೆನ್ನಾಗಿ ಓದ್ಕೊಂಡಿರಲ್ವೋ ಅವರಿಗೆ ಆರಾಮಾಗಿ ಮಾರ್ಕ್ಸನ್ನು ಕಳ್ಕೊತೀರ. ಕನ್ನಡ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಅಂಕನೂ ಕೂಡ ಕಳ್ಕೊಳ್ಳೋವಂಥ ಪ್ರಯತ್ನವನ್ನು ನೀವು ಮಾಡೋಕ್ಕೆ ಹೋಗಲೇಬಾರ್ದು. ಟ್ರೈ ಔಟ್ ಮಾಡಲೇಬೇಡಿ. ಆದಷ್ಟು ನೀವೇನು ಮಾಡಬೇಕು, ಅದರಲ್ಲಿ ಹೆಚ್ಚಿನ ಸ್ಕೋರ್ ಮಾಡೋದ್ರ ಕಡೆ ಗಮನವನ್ನು ಹಾಕಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸೋಣ. ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆಯೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಹ್ಯಾವ್ ಅ ಗುಡ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.